ವಗಡದಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ತಾಯಿ ಬಲಿಯಾಗಿರುವಂತಹ ಒಂದು ಘಟನೆ ನಡೆದಿದೆ. ಸರ್ಕಾರಿ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯದ ಆರೋಪ ಮಾಡ್ತಾ ಇದ್ದಾರೆ ಈಗ ಆಕೆಯ ಸಂಬಂಧಿಕರು ಮತ್ತು ಕುಟುಂಬಸ್ಥರು. ಎರಡು ಮಕ್ಕಳಿಂದ ತಾಯಿಯನ್ನ ದೂರ ಮಾಡಿದ್ದಾರೆ ವೈದ್ಯೆ ಪೂಜಾ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಪೂಜಾ ವಿರುದ್ಧ ಮೃತ ಹೆಂಗಸು ಏನಿದ್ದಾಳೆ ಆಕೆಯ ಪತಿ ಮತ್ತೆ ಆಕೆಯ ತಾಯಿ ಕೂಡ ಆರೋಪ ಮಾಡ್ತಾ ಇದ್ದಾರೆ. ಮೇ 31, 2022 ಗರ್ಭಿಣಿ ಪ್ರೇಮ ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಹೆರಿಗೆ ಆದ ನಂತರ ಅವ್ರಿಗೆ ಸರಿಯಾಗಿ ಚಿಕಿತ್ಸೆಯನ್ನ ನೀಡಿರೋಲ್ಲ ಅನ್ನುವಂತ ಒಂದು ಆರೋಪ ಬೆಳಕಿಗೆ ಬಂದಿದೆ. ತಡವಾಗಿ ಈ ಒಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ, ಯಾಕಂತಂದ್ರೆ ಅವರೆಲ್ಲರೂ ಕೂಡ ಪಾವಗಡದ ಒಂದು ಹಳ್ಳಿಯ ಜನ ಆಗಿರ್ತಾರೆ. ಸೊ ಅವರು ಈ ಮಾಧ್ಯಮಗಳಿಗೆ ಸುದ್ದಿಯನ್ನು ನೀಡಬೇಕು ಅಥವಾ ದೊಡ್ಡದು ಮಾಡಬೇಕು ಅನ್ನೋದ್ರ ಅರಿವು ಅವ್ರಿಗಿರಲ್ಲ. ತದನಂತರದಲ್ಲಿ ಅವ್ರಿಗೇನು ನಮ್ಮ ಮನೆ ಹೆಣ್ಮಗಳು ಆಕೆ ಅವಳಿಗೇನೀಗ ನರಳ್ತಾ ಇದ್ದಾಳೆ, ಆ ನರಳಾಟದಿಂದ ವಾಪಸ್ ಹುಷಾರಾಗಿ ಬಂದರೆ ಸಾಕು ಅಂತ ಗೋಗರಿತಾ ಇರ್ತಾರೆ. ಆದರೆ ವೈದ್ಯರ ಎಡವಟ್ಟಿನಿಂದಾಗಿ ಆಕೆ ಹಸುನೀಗಿದ್ದಾಳೆ. ತನ್ನ ಪತ್ನಿ ಸಾವಿಗೆ ನ್ಯಾಯ ಒದಗಿಸ್ಬೇಕು ಅಂತ ಪತಿ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಈಗ ಮೃತಪಟ್ಟಿರುವಂತಹ ಆ ಮಹಿಳೆಯ ಹೆಸರು ಪ್ರೇಮಾ ಅಂತ. ಶಸ್ತ್ರಚಿಕಿತ್ಸೆ ಆದ ನಂತರ ಅಲ್ಲಿನ ವೈದ್ಯೆ ಕೇರ್ಲೆಸ್ ಆಗಿ ಬಿಹೇವ್ ಮಾಡಿದ್ದಾರೆ ಅನ್ನೋಂತ ಒಂದು ಆರೋಪ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ರ ಪುಟ್ಟ ಕಂದಮ್ಮ, ಆಕೆ ಡೆಲಿವರಿ ಟೈಮ್ನಲ್ಲಿ ಆಕೆಗೆ ಸಿ ಸೆಕ್ಷನ್ ಆಗುತ್ತೆ. ಸೊ ಸಿ ಸೆಕ್ಷನ್ ಅಂದ್ರೆ ಆಪರೇಷನ್ ಮಾಡಿ ಮಗುನ ಆಚೆಗೆ ತೆಗಿತಾರೆ, ನಂತರದಲ್ಲಿ ಸ್ಟಿಚಸ್ ಹಾಕಿರ್ತಾರೆ. ಆ ಸ್ಟಿಚಸ್ ಅದು ವಾಸಿ ಆಗಬೇಕಾಗುತ್ತೆ, ವಿತಿನ್ 1 ವೀಕ್ ಕಂಪ್ಲೀಟ್ ಆಗಿ ಹೀಲ್ ಆಗಬೇಕು. ಆದರೆ ಅದಾಗೋದಿಲ್ಲ, ಅಲ್ಲಿ ಪಸ್ ಫಾರ್ಮೇಷನ್ ಆಗುತ್ತೆ. ಸೊ ಆ ಒಲಿಗೆ ಹಾಕಿದ ಒಂದು ಗಾಯ ಹಾಗೆ ಅದರಲ್ಲಿ ಕೀವು ತುಂಬಿಕೊಂಡು ನಂತರದಲ್ಲಿ ಆಕೆ ಪ್ರತಿನಿತ್ಯ ಆಸ್ಪತ್ರೆಗೆ ತೆರಳುವಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ. ಅದು ಬೇಗ ವಾಸಿ ಆಗೋದಿಲ್ಲ ಆಕೆಗೆ, ಅದರಲ್ಲಿ ಇನ್ಫೆಕ್ಷನ್ಸ್ ಶುರುವಾಗುತ್ತೆ. ಇದೆಲ್ಲ ದಿನೇ ದಿನೇ ಜಾಸ್ತಿ ಆಗುತ್ತೆ, ಉಲ್ಬಣಗೊಳ್ಳುತ್ತೆ. ಆಗ ಹೋಗಿ ಅಲ್ಲಿನ ವೈದ್ಯರನ್ನು ಕೂಡ ಸಂಪರ್ಕ ಮಾಡ್ತಾರೆ. ಇನ್ನು ಆ ವೈದ್ಯ ಪೂಜಾ ಅವರನ್ನ ಮಾತಾಡಿಸ್ತಾರಂತೆ, ಪ್ರೇಮ ಅವರ ಗಂಡ. ಅಂದ್ರೆ ಈಗೇನು ಮೃತ ಮಹಿಳೆ ಇದ್ದಾಳೆ, ಆಕೆಯ ಪತಿ ಕೇಳ್ತಾರೆ ಏನಾಗಿದೆ, ಯಾಕೆ ಈ ತರ ಆಗ್ತಾ ಇದೆ ಅಂತ ಹೇಳಿದ್ರೆ ಆಕೆ ನಿರ್ಲಕ್ಷ್ಯ ತೋರಿಸ್ತಾರಂತೆ. ಆ ಟೈಮಲ್ಲಿ ಕರೆಕ್ಟ್ ಆಗಿ ಅಟೆಂಡ್ ಮಾಡಿಲ್ಲ ಪೇಷಂಟ್ನ ಅನ್ನೋಂತ ಒಂದು ಆರೋಪ ಕೇಳಿ ಬಂದಿರುವಂಥದ್ದು. ಸೊ ರೆಗ್ಯುಲರ್ ಆಗಿ ಅದಾದ ಬಳಿಕ ಇವರು ಹೆಲ್ತ್ ಕಂಪ್ಲೀಟ್ ಆಗಿ ಹಾಳಾಗುತ್ತೆ, ಹಸುನೀಗ್ತಾರೆ. ಅದಾದ ಮೇಲೂ ಕೂಡ ಕೇಳಿದರೆ ಏನಾಗಿತ್ತು ಅಂತಾದ್ರೂ ಹೇಳಿ ನನ್ನ ಹೆಂಡತಿಗೆ ಅಂತ. ಸೊ ಇವರು ಪದೇ ಪದೇ ಫೋನ್ ಮಾಡ್ತಾ ಇದ್ರು ಅಂದ್ಬಿಟ್ಟು ಅನಾಮಿಕ ವ್ಯಕ್ತಿಯಿಂದ ಕರೆ ಮಾಡಿಸ್ತಾರಂತೆ. ಸೊ ಅನಾಮಿಕ ವ್ಯಕ್ತಿ ಕರೆ ಮಾಡಿ ಆತ ಇವ್ರಿಗೆ ಬೆದರಿಕೆ ಹಾಕ್ತಾನೆ, ಇನ್ನು ಮೃತ ಮಹಿಳೆ ಇರ್ತಾಳಲ್ಲ ಅವರ ಸಂಬಂಧಿಕರಿಗೆ ಬೆದರಿಕೆ ಹಾಕ್ತಾನಂತೆ. ನಾನು ಪೊಲೀಸ್ ಇಲಾಖೆಯಿಂದ ಕಾಲ್ ಮಾಡ್ತಾ ಇರೋದು, ನೀವು ಯಾಕೆ ಡಾಕ್ಟರ್ಗೆ ಪದೇ ಪದೇ ಕಾಲ್ ಮಾಡ್ತಿದ್ದೀರಾ ಅನ್ನೋಂಥ ಒಂದು ಗೊಂಡು ಬೆದರಿಕೆಗಳನ್ನ ಈ ಕುಟುಂಬಕ್ಕೆ ಹಾಕ್ತಾರಂತೆ. ಸೊ ಗೋಪಿ ಅನ್ನುವಂತಹ ವ್ಯಕ್ತಿ ಕರೆ ಮಾಡಿದ್ದು ನಮಗೆ, ತದನಂತರದಲ್ಲಿ ನಮ್ಗೆ ಆ ವಿಷಯ ತಿಳಿದು ಬಂದಿದೆ ಅಂತ ಹೇಳ್ತಾರೆ ಆಕೆಯ ಕುಟುಂಬಸ್ಥರು. ಪೊಲೀಸ್ ಕಾನ್ಸ್ಟೇಬಲ್ ಅನ್ನೋ ಹೆಸರಲ್ಲಿ ನನಗೆ ಬೆದರಿಕೆ ಕರೆಯನ್ನ ಮಾಡಿದ್ರು ಅಂತ. ಸೊ ಅನಾಮಿಕ ವ್ಯಕ್ತಿಯಿಂದ ಕರೆ ಮಾಡಿಸಿ ಈ ತರ ಬೆದರಿಕೆ ಹಾಕ್ತಾ ಇದ್ದಾರೆ ಅನ್ನೋ ಒಂದು ಆರೋಪ. ಸೊ ಇದೆಲ್ಲದರ ಜೊತೆಗೆ ಅವ್ರು ಹೇಳ್ತಾ ಇರೋದು ಒಂದು ವಿಷಯ ಏನಂತಂದ್ರೆ, ನನ್ನ ಹೆಂಡತಿ ಸಾವಿಗೆ ಕಾರಣ ಏನು ಅದನ್ನಾದ್ರೂ ತಿಳಿಸ್ಬೇಕಲ್ವಾ ಇವರು, ಜೊತೆಗೆ ನಾವ್ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೋದಾಗ ಅಲ್ಲಿನ ವೈದ್ಯರು ಯಾಕೆ ನಿರ್ಲಕ್ಷ್ಯ ಮಾಡಿದ್ರು, ಅವರ ನಿರ್ಲಕ್ಷ್ಯಕ್ಕೆ ಇವತ್ತು ಒಂದು ಕುಟುಂಬ ತಾಯಿ ಇಲ್ಲದಂತೆ, ಇಬ್ರು ಮಕ್ಕಳು ಜೊತೆಗೆ ಪತ್ನಿ ಇಲ್ಲದಂತೆ ಕಂಪ್ಲೀಟ್ಲಿ ಒಂದು ಕುಟುಂಬ ಎಲ್ಲೋ ಒಂದ್ ಕಡೆ ಅವ್ರು ಸಫರ್ ಪಡ್ತಾ ಇದ್ದಾರೆ. ಸೊ ಈ ತರದ್ ಆಗ್ತಾ ಇದೆ, ಅಧಿಕಾರಿಗಳು ಇನ್ನಾದ್ರೂ ಎಚ್ಚೆತ್ಕೊಳ್ಬೇಕು. ಅವ್ರು ಮಾಡುವಂತಹ ತಪ್ಪುಗಳು ಜೀವಗಳನ್ನ ಬಲಿ ತೆಗೆದುಕೊಳ್ಳುತ್ತೆ. ವೈದ್ಯರು ದೇವರಂತಾರೆ, ನಾರಾಯಣ ಅಂತಾರೆ, ಜೀವ ಉಳಿಸೋರು ಅಂತಾರೆ, ಆದ್ರೆ ಅವರೇ ಈ ತರ ನಡ್ಕೊಂಡ್ಬಿಟ್ರೆ ಜನಸಾಮಾನ್ಯರ ಗತಿ ಏನು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಇವರು ಮಾಧ್ಯಮಗಳ ಮುಂದೆ ಬಂದಿದ್ದಾರೆ. ಸೊ ಪ್ರೇಮ ಅವರ ಪತಿ ಗೋಪಿ ಅವ್ರಿಗೆ ಕರೆ ಬಂದಿರುತ್ತೆ. ಸೊ ಅವರಿಗೆ ಬಂದಂತಹ ಕರೆನಲ್ಲಿ ಮಾತನಾಡಿರುವಂತಹ ವ್ಯಕ್ತಿ ಒಂದು ಖಡಕ್ ಆಗಿ ಮಾತನಾಡದಂತೆ, ಅವತ್ತು ಆತ ನಾನು ಕಾನ್ಸ್ಟೇಬಲ್ ಮಾತಾಡ್ತಾ ಇದ್ದೀನಿ, ಪೊಲೀಸ್ ಠಾಣೆಯಿಂದ ಮಾತಾಡ್ತಾ ಇದ್ದೀನಿ, ನೀವ್ ಯಾಕೆ ಡಾಕ್ಟರ್ಗೆ ಫೋನ್ ಮಾಡ್ತೀರಾ ಅಂತ. ಸೊ ಮತ್ತೊಂದ್ ಕಡೆ ಈಗ ತದನಂತರದಲ್ಲಿ ಬೆಳಕಿಗೆ ಬಂದಿರುವಂತಹ ವಿಷಯ, ಆ ಕರೆಯನ್ನ ಮಾಡಿಸಿರೋದು ಕೂಡ ವೈದ್ಯರೇ, ಅಲ್ಲೇ ಯಾರ ಹತ್ರನೂ ಫೋನ್ ಮಾಡಿಸಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಆಕೆಯ ಕುಟುಂಬಸ್ಥರು. ತುಮಕೂರು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಅವಾಗ ಆ ಟೈಮಲ್ಲಿ ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಆ ವೈಎನ್ಎಸ್ ಕೋಟೆನಾಗೈತೆ, ಒಂದು ಅವರ್ ಆಗುತ್ತೆ, ಬರಕ್ ಆಗೋದಿಲ್ಲ ಅಂತ ಹೇಳಿದ್ರು. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇರೋ ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಡೀಸೆಲ್ ಇಲ್ಲ ಅಂತ ಹೇಳಿದ್ರು. ನಾನೇ 5,000 ರೂಪಾಯಿ ಡೀಸೆಲ್ ಹಾಕ್ಸ್ತೀನಿ ಸರ್, ನೀವು ಬೇಗ ಬರ್ರಿ ಸರ್, ಪೇಷಂಟ್ ಜಾಸ್ತಿ ಸೀರಿಯಸ್ ಆಗೈತೆ ಅಂತ ಹೇಳಿ ನಾನು ಆಂಬುಲೆನ್ಸ್ಗೆ ಹೇಳಿ ನಾನು ನಮ್ಮ ಗಾಡಿ ತಗೊಂಡೋಗಿ ಸೈಡ್ಗೆ ಹಾಕಿ ಸೀದಾ ಪೇಷಂಟ್ ಹತ್ರ ಓಡಿ ಬರೋಷ್ಟರಲ್ಲಿ ಪೇಷಂಟ್ ಡೆತ್ ಆಗೋಗ್ಬಿಟ್ಟಿತ್ತು ಸರ್.
ಪೂಜಾ ಡಾಕ್ಟರ್ ಅವ್ರು ಯಾರು ಬರ್ ನೋಡಲಿಲ್ಲ, ಯಾರು ಬಂದು ಪೂಜಾ ಡಾಕ್ಟರ್ ನೋಡಿಲ್ಲ, ಯಾರು ಬಂದಿಲ್ಲ. ನೆಕ್ಸ್ಟ್ ಡೇ ಏನ ಅಲ್ಲಿ ಆ ಕಡೆ ಪೋಸ್ಟ್ಮಾರ್ಟಮ್ ಮಾರ್ಚ್ ಇಷ್ಟೊತ್ತಾಗಿತ್ತು. ಅವತ್ತು ತಿರುಗಿದ್ಕೊಂಡು ಬೆಳಿಗ್ಗೆ ಹಾಸ್ಪಿಟ್ಲ್ ಹೋಗ್ಬೇಕಾಯ್ತು. ಹೋಗ್ಬೇಕಾಯ್ತು ಮತ್ತೆ ನೈಟ್ 12:50 ಸರ್. ಇಲ್ಲಿಂದ ಇಲ್ಲಿ ಮಾತ್ರ ಉಸಿರಾಡ್ತಾ ಇಲ್ಲ ಅಂತ ಹೇಳ್ತು ಸರ್. ಇಲ್ಲಿ ನೈಟ್ 12:50 ಇಲ್ಲಿಂದ ಇಲ್ಲಿ ಉಸಿರಾಡ್ತಾ ಇಲ್ಲ ಅಂತ ಹೇಳಿದ್ರು. ಮತ್ತೆ ಆಂಬುಲೆನ್ಸ್ಗೆ ಫೋನ್ ಮಾಡಿದ್ರೆ ಲೇಟ್ ಆಗುತ್ತೆ ಅಂತೇಳಿ, ನಾವು ಆಂಬುಲೆನ್ಸ್ಗೆ ಫೋನ್ ಮಾಡಿದ್ರೆ ಲೇಟ್ ಆಗುತ್ತೆ ಅಂತೇಳಿ ನಾವು ಗಾಡಿನಾಗೆ ಹೋಗ್ಬಿಟ್ಟು ಸರ್. ಅಲ್ಲಿಗೆ ಇಲ್ಲಿಂದ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋದ್ವಿ ಸರ್. ನೈಟ್ 1 ಗಂಟೆ ಕರೆಕ್ಟಾಗಿ ಒಂದು ಗಂಟೆ ಅಷ್ಟು ಮಾತ್ರಕ್ಕೆ ಹೋದ್ವಿ ಸರ್. ನಾವು ಒಂದು ಕಾಲು ಒಳಗಡೆ ಹೋದ್ವಿ ಸರ್. ನಾವು ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋದ್ರೆ ಎಲ್ಲ ಮಾಡಿರೋದು ಎಷ್ಟೋ ಅಷ್ಟೇ ಸರ್. ಅಲ್ಲಿ ಕೆಳಗಡೆ ಒಂದು ವಾರ ಅವರು ಜವಾಬ್ದಾರಿಯಲ್ಲಿ ಇರ್ತಿರ್ತಾರಲ್ಲ ಸರ್, ಅವಾಗ ಬಂದು ಅವ್ರು ನೋಡಿಲ್ಲ, ಮಾತ್ರ ಬಾಟ್ಲ್ ಹಾಕಿರೋದು, ಇಂಜೆಕ್ಷನ್ ಮಾಡಿರೋದು ಅವರೇ. ಪೂಜಾ ಮೇಡಮ್ ಮಾತ್ರ ಒಂದ್ ದಿವಸ ಬಂದು ನೋಡಿಲ್ಲ, ಜವಾಬ್ದಾರಿ ನೋಡಿಲ್ಲ. ಹಾಸ್ಪಿಟಲ್ ಇಂದ ಅದು ಪೇಷಂಟ್ ಬದುಕಿದ್ದಾಗ ಡೆಲಿವರಿ ಆದ್ರಿಂದ ಡಿಸ್ಚಾರ್ಜ್ ಆಗೋವರೆಗೂ 20,000 ಮೇಲೆ ಖರ್ಚಾಗಿದೆ ಸರ್. ಟೋಟಲ್ ಗವರ್ಮೆಂಟ್ ಹಾಸ್ಪಿಟಲ್ ₹21,000 ಮೇಲೆ ಖರ್ಚಾಗಿದೆ ಸರ್. ಮೆಡಿಸಿನ್ಗೆ ಅವ್ರ ಫೀಸು, ಅವ್ರಿಗೆ ಹೆಲ್ಪರ್ ಕೆಲಸ ಮಾಡ್ತಾರಲ್ಲ ಸರ್, ಅವ್ರಿಗೆ ಗಾಡಿ ತಳ್ಕೊ ಬರೋಕೆ, ಒಂದು ನಿಂಗೇಶ ಮಾಡೋದಕ್ಕೆ ಎಲ್ಲದಕ್ಕೂ ಕಾಸು ಕೊಡ್ಬೇಕು ಸರ್. ಅಲ್ಲಿ ಸರ್ ಒಂದು ದಿವಸ ಸಾಯಂಕಾಲ 5 ಗಂಟೆ ಟೈಮ್ ಅಂತ ಸರ್, ಪೂಜಾ ಮೇಡಮ್ಗೆ ಕಾಲ್ ಮಾಡಿದ್ದೆ ಸರ್. ನಾನು ಏನಂತ 5:50 ಫೋನ್ ಮಾಡಿದ್ದೆ ಸರ್. ನಾನು ಮೇಡಮ್ ನಾನು ಈ ಥರ ಕೋಟ್ಗುಡ್ಡ ಮೇಡಮ್, ನಮ್ಮದು ಪೂಜಾ ಅವ್ರ ಗಂಡ, ಪ್ರೇಮ್ ಅವ್ರ ಗಂಡ. ನಾನು ಈ ಥರ ಡೆಲಿವರ್ ಆಗಿತ್ತಲ್ಲ ಮೇಡಮ್, ಅದು ಏನಕ್ಕೆ ಮೇಡಮ್ ಅದು ಆ ಥರ ಆಗಿದೆ ಅಂತ ನಾನು ಕೇಳೋಕ್ಕೆ ಫೋನ್ ಮಾಡಿದೆ ಸರ್. ನಾನು ಫೋನ್ ಮಾಡಿದ್ದೆ ಅಷ್ಟೇ ಸರ್, ಅಷ್ಟೇ. ನೀವು ಏನಾದರೂ ಇದ್ದರೆ ಆಫೀಸ್ ಹತ್ರ ಬಂದು ಮಾತಾಡ್ರಿ, ನೀವು ಫೋನ್ ಆಗೋಲ್ಲ ಮಾತಾಡಿದ್ ನೀವು ಅಂತೇಳಿ ಕಟ್ ಮಾಡ್ತು. ಕಟ್ ಮಾಡಿದ್ಮೇಲೆ ಸರಿ ಮೇಡಮ್, ನಾನು ನಾಳೆ ಬೆಳಿಗ್ಗೆ ಆಫೀಸ್ ಹತ್ರ ಬರ್ತೀನಿ ಮೇಡಮ್ ಅಂತ ಹೇಳಿದ್ದೆ. ಹೇಳಿದ್ದಾದ್ಮೇಲೆ ಕಟ್ ಮಾಡ್ತಾ ಮೇಡಮ್. ಕಟ್ ಮಾಡಿದ್ದಾದ್ಮೇಲೆ ನಾಳೆ ಬೆಳಿಗ್ಗೆ, ಇವತ್ತು ಮನೆ ಇವತ್ತು ಸಾಯಂಕಾಲ ಆಗೈತಲ್ಲ ಸರ್, ನಾಳೆ ಬೆಳಿಗ್ಗೆ 10 ಗಂಟೆ ಕರೆಕ್ಟಾಗಿ ಫೋನ್ ಮಾಡಿದ್ದೀರ, 9:58 ಕರೆಕ್ಟಾಗಿ. ಸೊ ಇದಿಷ್ಟು ಪಾವಗಡದಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ತಾಯಿ ಬಲಿಯಾಗಿದ್ದಾಳೆ ಅಂತ ಕೇಳಿ ಬರ್ತಾ ಇರುವಂಥ ಒಂದು ಆರೋಪ. ಸೊ ಹೆರಿಗೆ ಅಂತಂದ್ರೆ ಪುನರ್ಜನ್ಮ ಅಂತ ಹೇಳ್ತಾರೆ ಹೆಣ್ಣಿಗೆ. ಸೊ ಅಂಥದ್ರಲ್ಲಿ ಅಲ್ಲಿನ ವೈದ್ಯರು ಬಹಳ ಇಗ್ನೋರೆನ್ಸ್ ಆಗಿ ನೆಗ್ಲಿಜೆನ್ಸಿ ಆಗಿ ಬಿಹೇವ್ ಮಾಡಿದ್ದಾರೆ ಅನ್ನೋಂಥದ್ದನ್ನ ಈಗ ಕುಟುಂಬ ಆರೋಪ ಮಾಡ್ತಾ ಇದೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದೆ ನಮ್ಮ ಪ್ರತಿನಿಧಿ ಇಮ್ರಾನ್ ಉಲ್ಲಾ. ಇಮ್ರಾನ್, ಏನಿದು ಘಟನೆ, ಏನೇನು ಆಯ್ತಂತೆ? ಸೊ ಓವರ್ ಆಲ್ ಆಕೆಗೆ ಪಾಪ ಡೆಲಿವರಿ ಆದ ನಂತರದಲ್ಲಿ ಕೇರ್ ತಗೊಂಡಿಲ್ಲ ಅಲ್ಲಿನ ಸಿಬ್ಬಂದಿಗಳು ಅನ್ನೋಂತ ಆರೋಪ ಮಾಡ್ತಾ ಇದ್ದಾರೆ. ವಾಟ್ ಎಕ್ಸಾಕ್ಟ್ಲಿ ಹ್ಯಾಪೆಂಡ್ ಅಂತ ಇಮ್ರಾನ್? ಇದಾಗಲೇ ಆಗಿ 15:31 ಒಳಗೆ ಆಗಿರೋದು ಇದು. ಈ ಘಟನೆ ಆಗಿ ಆದ್ಮೇಲೆ ಒಂದು ನಮಗ್ ಕರೆ ಮಾಡ್ತಾರ್ರು, ಮಾಧ್ಯಮದ ಕರೆ ಮಾಡಿ, ಸರ್ ಈ ರೀತಿ ನನ್ನ ಹೆಂಡತಿಗೆ ಹಿಂಗೆ ತೊಂದರೆ ಆಗಿದೆ, ನಮ್ಗೆ ನ್ಯಾಯ ಕಲ್ಪಿಸಕ್ ಹೋದ್ರೆ ನಂಗೆ ಪೊಲೀಸ್ ಅಂತ ಹೇಳ್ಬಿಟ್ಟು ಒಬ್ರಿಂದ ಕರೆ ಮಾಡಿ ಇದ್ ಮಾಡ್ತಾರೆ. ಇದು 2 ಮಕ್ಳಿಗೆ ನಾನು ಅನಾಥ ಆಗಿದೆ ಸರ್, ನನಗೆ ಅಂತ ಸಾವ 22 ವರ್ಷ ಅಷ್ಟೇ ನನ್ನ ಹೆಂಡತಿಗೆ ಸಾಯ ಅಂತ ಇದೇ ವಯಸ್ಸು ಅಲ್ಲ, ಅಂತದ್ದು ಈ ರೀತಿ ಸಮಸ್ಯೆ ಆಗಿದೆ ಅಂತ ಕೇಳಿದಾಗ ಅವ್ರ ಮಾಹಿತಿ ಕೊಡ್ತಾರೆ, ಈ ರೀತಿ ಎಲ್ಲ ಹಿಂಗಿಂಗ್ ನಡೆದಿದೆ ಘಟನೆ, ನಮ್ಗೆ ಹಿಂಗ್ ಹೋದ್ರೆ ರೆಸ್ಪಾನ್ಸ್ ಮಾಡ್ಲಿಲ್ಲ. ಅಲ್ಲಿ ಹೋದಾಗ ಸುಮಾರು 22,000 ರೂಪಾಯಿ ವೆಚ್ಚ ಬೇರೆ ಆಗಿದೆ ನನಗೆ,
ಆದ್ರೂ ನನ್ಗೆ ಯಾವ್ದೇ ತರದ ನ್ಯಾಯ ಸಿಗ್ಲಿಲ್ಲ, ನನ್ನ ಹೆಂಡತಿ ಮೃತಪಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ಮಾಹಿತಿ ತೊಟ್ಟಾಗ ಅಲ್ಲಿ ಅವರು ಏನ್ ಹೇಳ್ತಾರೆ, ಅಲ್ಲಿನ ಸಿಬ್ಬಂದಿ ಒಬ್ಬರಿಂದ ಕರೆ ಮಾಡಿ ನಾ ಪೊಲೀಸ್ ಅಂತ ಹೇಳ್ಬಿಟ್ಟು ಹೇಳ್ತಿರೋದೊಂದು ಬೆಳಕಿಗೆ ಬಂದಿದೆ. ಇಮ್ರಾನ್, ಇಲ್ಲಿ 22,000 ರೂಪಾಯಿ ಖರ್ಚಾಗಿದೆ ಅಂದ್ರೆ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಒಂದ್ ಡೆಲಿವರಿಗೆ ಯಾಕೆ ಅಷ್ಟು ಖರ್ಚಾಯ್ತಂತೆ? ಏನದು, ಅಲ್ಲೇನಾದ್ರು ಲಂಚಗಳು ನೀಸ್ಕೊಳ್ತಾ ಇದಾರ ಅಂತ ಅಲ್ಲಿನ ಸಿಬ್ಬಂದಿಗಳು? ಮೇಡಮ್, ಇದ್ರ ಬಗ್ಗೆ ಈಗಾಗಲೇ ಹಲವು ಬಾರಿ ನಾವು ನಮ್ಮ ಅಮೋಘ ಚಾನೆಲ್ ಅಲ್ಲೇ ಸುದ್ದಿ ಮಾಡಿದೀವಿ. ಅಲ್ಲಿ ಹೋದ ತಕ್ಷಣ ಮಿನಿಮಮ್ 3-4,000 ಕಟ್ಕೊಬಿಡ್ತಾರಂತೆ. ಫಸ್ಟ್ ಕಟ್ಕೊಂಡಾದ್ಮೇಲೆ ಅದು ತಿರ್ಗಾ ಅವ್ರು ತಗೊಳಲ್ಲ, ಅಲ್ಲಿನ ಸಿಬ್ಬಂದಿಗಳ ಮುಖಾಂತರ ತಗೊಂತಾರೆ. ತಗೊಂಡಾದ ತಕ್ಷಣ ಫಸ್ಟ್ ಯಾವುದೇ ರೋಗಿ ಬಂದ ತಕ್ಷಣ ಸರ್ಕಾರಿ ಆಸ್ಪತ್ರೆಗೆ ಒಂದು 3,000 ಡೆಲಿವರಿ ಟೈಮ್ ಅಲ್ಲಿ ಕಟ್ಕೊಂತಾರೆ. ತದನಂತರ ಬರುವಂತಹ ಒಂದು ಅಂದ್ರೆ ಔಷಧಿಗಳು ಇಲ್ಲ ಬರ್ಕೊಡೋದೆಲ್ಲ ಖಾಸಗಿ ಆಚೆ ಬರ್ಕೊಡೋದು ಇಂತ ಒಂದು ಅವರು ಹತ್ರ ಅದು ಸಿಬ್ಬ ಹೇಳಿದ್ದಾರೆ. ಚೀಟಿ ಸಮೇತ ಕೊಡ್ತಾರೆ, ನಾವೆಲ್ಲ ಆಚೆ ಬರ್ದಿ ಅಂತ. ನಾವಿಷ್ಟೆಲ್ಲ 20,000-22,000 ಖರ್ಚು ಮಾಡ್ಕೊಂಡು ಅದು ಸರ್ಕಾರಿ ಆಸ್ಪತ್ರೆಯಲ್ಲಿ ಖರ್ಚು ಮಾಡ್ಕೊಂಡು ನನ್ನ ಹೆಂಡತಿ ಉಳಿಬೇಕಾಗ್ಲಿಲ್ಲ. ಇಂತಹ ಘಟನೆಗಳು ಎಷ್ಟಾಗಿರ್ಬೋದು, ನನ್ನ ಹೆಂಡತಿಗೆ ಆಗಿರೋದು ಯಾಕೆ ಮಾಧ್ಯಮದಲ್ಲಿ ಇದೆಲ್ಲ ಸರಿಯಾಗಿ ಬಂದು ನೀವು ಹೇಳ್ತಿದ್ದೀರ ಅಂತ ಕೇಳಿದಾಗ, ಸರ್ ನನ್ನ ಹೆಂಡತಿಗಾಗಿರೋ ಒಂದು ಈ ಸಮಸ್ಯೆ ಬೇರೆ ಹೆಣ್ಮಕ್ಳಿಗೆ ಆಗ್ಬಾರ್ದು ಅನ್ನೋ ಉದ್ದೇಶ ಗೋಪಿ ಗಂಡ ಪ್ರೇಮದ ಗಂಡ ಒಂದು ಬಂದು ನಮ್ಮಲ್ಲಿ ಹೇಳ್ತಾನೆ. ಓಕೆ, ಈಗ ಇಷ್ಟು ಆರೋಪಗಳು ಕೇಳ ಬರ್ತಾ ಇದೆಯಲ್ಲ ಅಲ್ಲಿನ ಡಾಕ್ಟರ್ ಪೂಜಾ ಅಂತ. ಸೊ ಅಟ್ ಲೀಸ್ಟ್ ಆಪರೇಷನ್ ಆದ್ಮೇಲೆ ಈ ತರ ಪ್ರಾಬ್ಲಮ್ ಆಗ್ತದೆ ಅಂದಾಗ ಏನು ಅವತ್ತಿಂದ ಇವತ್ತವರೆಗೂ ಏನು ರೆಸ್ಪಾಂಡ್ ಮಾಡಿಲ್ವಂತ? ಮೇಡಮ್, ಅವರು ಕೆಲವರು ಕೇಳಿದಾಗ ಡೆಲಿವರಿ ಒಬ್ರು ಪೇಷಂಟ್ ಡಾಕ್ಟರ್ ಮಾಡಾದ್ಮೇಲೆ ಇವರು ಶಿಫ್ಟ್ ಚೇಂಜ್ ಆಗುತ್ತೆ. ಶಿಫ್ಟ್ ಚೇಂಜ್ ಆದಾಗ ಯಾಕಂದ್ರೆ ಅಲ್ಲಿ ಬೇರೆ ಡಾಕ್ಟರ್ ಬರ್ತಾನೆ, ನಾನ್ ಅಟೆಂಡ್ ಮಾಡಿರಲ್ಲ, ಇದು ಬೇರೆ ಅವ್ರು ಡಾಕ್ಟರ್ ಅಟೆಂಡ್ ಮಾಡಿರ್ತಾರಲ್ಲ, ಇನ್ನೊಬ್ರು ಮಾಡಿರ್ತಾರೆ, ನಾನೇ ಯಾಕೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಇನ್ನೊಬ್ಬ ವೈದ್ಯರು ನೋಡಿರಲ್ಲ. ಅಲ್ಲಿ ಯಾಕೆ ಡೆಲಿವರಿ ಮಾಡಿಸ್ಬಿಟ್ರೆ ತದನಂತರ ಅಲ್ಲಿನ ಸಿಬ್ಬಂದಿ ಗಮನ ಹರಿಸ್ತಾರ ಹೊರತು ಇನ್ ಬೇರೆ ಯಾರು ಅಲ್ಲ, ಅವರಲ್ಲೂ ನಿರ್ಲಕ್ಷ್ಯ ಹಿಂಗೆ. ಸೋ ಈಗ ಏನಾದ್ರೂ ಫರ್ದರ್ ಏನಾದ್ರೂ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋ ಪ್ರಯತ್ನ ಮಾಡಿದಾರ ಅಂತ ಗೋಪಿ ಅವರು? ಜೊತೆಗೆ ಅಲ್ಲಿನ ಆಡಳಿತಾಧಿಕಾರಿಗಳಿಗೆ ಏನಾದ್ರೂ ಆ ಗಮನಕ್ಕೆ ಏನಾದ್ರೂ ತಂದಿದಾರಂತ ಆರೋಗ್ಯ ವೈದ್ಯಾಧಿಕಾರಿಗಳ ಗಮನಕ್ಕೆ? ಅವರು ಹೇಳೋ ಪ್ರಕಾರ ಸರ್, ನಾವು ಬಡವರು, ನಮ್ಗೆ ಯಾವುದೇ ರಾಜಕೀಯ ಇರ್ಬೋದು, ನಮ್ಮ ಕುಟುಂಬದಿಂದ ಯಾವುದೇ ತರದ್ದು ನಮ್ಗೆ ಹಿನ್ನೆಲೆ ಇಲ್ಲ, ನಾವು ಮಾಧ್ಯಮದ ಮುಖಾಂತರ ಯಾಕೆ ನಿಮ್ ಗಮನಕ್ಕೆ ತರ್ತಿದೀವಿ ಅಂತಂದ್ರೆ, ನಾಳೆ ಇಂಥ ಸಮಸ್ಯೆ ಬೇರೆ ಹೆಣ್ಮಕ್ಳಿಗೆ ಆಗ್ಬಿಡ್ದು ಹೊರತು ನಾವು ಆಶ್ರಮ ನಾವು ಬಡತನದಲ್ಲಿ ಇರೋಂಥವ್ರು, ನಾವು ಕೂಲಿ ಮಾಡ್ಕೊಂತೀನಂತವ್ರು, ನಾವು ಯಾವ್ದೇ ಪೊಲೀಸ್ ಸ್ಟೇಷನ್ ಬರೇ ಒಬ್ರು ಬೇರೆ ಒಬ್ಬ ಸಿಬ್ಬಂದಿ ಪೊಲೀಸ್ ಅಂತ ಹೇಳಿ ಫೋನ್ ಕರೆ ಮಾಡಿದ್ರೇನೆ ಭಯ ಪಟ್ಬಿಟ್ಟು ಅಣ್ಣ ನಮ್ಗೆ ಈ ರೀತಿ ಮಾಡಿದ ತಕ್ಷಣ ನಾನು ತಿರುಗಿ ಯಾರಿಗೂ ಫೋನ್ ಮಾಡಕ್ ಹೋಗಿಲ್ಲಡ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಹೇಳ್ಕೊಳ್ಳಿದೆ. ಥ್ಯಾಂಕ್ ಯು ಇಮ್ರಾನ್, ನಿಮ್ಮೆಲ್ಲ ಮಾಹಿತಿಗಾಗಿ. ಸೊ ಇದಿಷ್ಟು ನಮ್ಮ ಪ್ರತಿನಿಧಿ ಕೊಟ್ಟಂತಹ ಡೀಟೇಲ್ಸ್ ಆಗಿತ್ತು. ಸೊ ನಾವು ಬಡವರು, ಯಾರ ವಿರುದ್ಧವಾಗಿಯೂ ನೇರ ನಿಲ್ಲೋ ಅಷ್ಟು ಶಕ್ತಿಯೂ ಇಲ್ಲ, ಜೊತೆಗೆ ಅದರ ಬಗ್ಗೆ ನಮಗೆ ನಾಲೆಡ್ಜ್ ಕೂಡ ಇರೋಲ್ಲ, ಎಲ್ಲಿ ಫೈಟ್ ಮಾಡಬೇಕು, ಯಾವ ಅಂಶವನ್ನು ಹೈಲೈಟ್ ಮಾಡ್ಕೊಳ್ಬೇಕು, ಏನು ಥರ ವಿರುದ್ಧವಾಗಿ ಪ್ರತಿಭಟನೆ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಟ್ ನಮ್ಮ ಕಳಕಳಿಗೆ ಏನು ಅಂದರೆ, ನಮ್ಮನೆ ಹೆಣ್ಮಗಳಿಗೆ ಆಗಿರುವಂತಹ ಮೋಸ ಮತ್ತು ಆಕೆ ಜೀವಕ್ಕೆ ಇವರು ಬೆಲೆ ಕಟ್ಟಿಬಿಟ್ರಲ್ಲ. ಸೊ ಆ ಥರದ್ದು ಇನ್ನೊಬ್ರಿಗೆ, ಇನ್ನೊಂದು ಮನೆ ಹೆಣ್ಣುಮಕ್ಕಳಿಗೆ ಆ ಥರ ಆಗಬಾರ್ದು. ಎರಡು ಮಕ್ಕಳಿದ್ದಾವೆ, ಒಂದು ಪೂರ್ತಿ ಚಿಕ್ಕ ಕಂದಮ್ಮ. ಸೊ ಅವುಗಳನ್ನ ಯಾರು ನೋಡ್ಕೊಳ್ತಾರೆ, ಯಾರು ಎಷ್ಟೇ ನೋಡಿಕೊಂಡ್ರು ಕೂಡ ತಾಯಿಯ ಒಂದು ಪ್ರೀತಿಯನ್ನು ಯಾರು ಕೂಡ ರಿಪ್ಲೇಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅನಾಥವಾಗಬಾರ್ದು ಮಕ್ಕಳು ಅನ್ನೋ ಕಾರಣಕ್ಕೆ ನಾನು ಮಾಧ್ಯಮದ ಮುಖಾಂತರ ನಿಮ್ಮೆಲ್ರಿಗೂ ಕೂಡ ಈ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಅನ್ನೋಂಥ ಮಾತುಗಳನ್ನ ಹೇಳಿದ್ದಾರೆ ಅಲ್ಲಿ ಮೃತ ಮಹಿಳೆಯ ಗಂಡ ಗೋಪಿ. ಸೊ ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಅಲ್ಲಿನ ಸರ್ಕಾರಿ ಆಸ್ಪತ್ರೆ ವೈದ್ಯೆ ಡಾಕ್ಟರ್ ಪೂಜಾ ಅವರನ್ನು ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಟ್ ಅವ್ರ ಕಾಲು ಸ್ವಿಚ್ ಆಫ್ ಅಂತ ಬರ್ತಾ ಇದೆ, ಅವರು ರೆಸ್ಪಾನ್ಸ್ ಮಾಡಲಿಕ್ಕೆ ಸಿಕ್ಕಿಲ್ಲ. ಹ್ಮ್
ಅದ್ರ ಪ್ರಕಾರ ಮಾಡಿಸಿದಿರಲ್ಲ ನಾವು ಮಾಡಿಸಿದ್ವಿ ಸರ್ ಇದರಲ್ಲ ಅದು ಎಲ್ಲಿ ಬರ್ತಿದ್ರು ಕೊಂಡೋಗಿ ಕೊಡ್ತಾ ಇದ್ವಿ ನಾವು ಪಾಡ್ಕೊಡಿಂದ ಹಾಸ್ಪಿಟ್ಲ್ ಹೋಗಿ ಹಾಸ್ಪಿಟ್ಲ್ ಇದೆ ಪೇಷಂಟ್ ದಾನಕ್ಕೆ ಏನು ಪರವಾಗಿಲ್ಲ.